ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಉತ್ತಮ ಕವಿಯಂತೂ ಆಗ್ತಾರೆ ಎಂಬಷ್ಟರ ಮಟ್ಟಿಗೆ ಟ್ವಿಟರ್ನಲ್ಲಿ ಪ್ರಾಸಬದ್ಧ ಕವನಗಳನ್ನು ಪೋಸ್ಟ್ ಮಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ರಫೇಲ್ ಡೀಲ್ಗೆ ಸಂಬಂಧಿಸಿದಂತೆ ಅನಿಲ್ ಅಂಬಾನಿ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಕುರಿತು ಕವನವೊಂದನ್ನು ಗೀಚಿದ್ದ ರಾಹುಲ್ ಗಾಂಧಿ ಇದೀಗ ಮತ್ತೊಂದು ಕವನ ಗೀಚಿದ್ದಾರೆ. ಫ್ರಾನ್ಸ್ ಜೊತೆಗಿನ ರಫೇಲ್ ಯುದ್ಧ ವಿಮಾನ ಖರೀದಿ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಧಾನಿ ನರೇಂದ್ರ ಮೋದಿ ಮೌನವಾಗಿರುವುದು ಏಕೆ ಎಂದು ತಮ್ಮ ಕವನದಲ್ಲಿ ಪ್ರಶ್ನಿಸಿದ್ದಾರೆ. ಭಾರತೀಯ ರೂಪಾಯಿ ಡಾಲರ್ ಎದುರು 73 ರೂಪಾಯಿಗೆ ಕುಸಿದಿದೆ. ಬೆಲೆ ಏರಿಕೆ ದೇಶದಲ್ಲಿ ದಂಗೆ ಎಬ್ಬಿಸಿದೆ. ತೈಲ ಮತ್ತು ಇಂಧನ ಬೆಲೆ ಗಗನಕ್ಕೇರಿದೆ. ಮಾರುಕಟ್ಟೆ ಕುಸಿಯುತ್ತಿದೆ. ಇಷ್ಟಾದರೂ 56 ಇಂಚಿನ ಎದೆ ಸೈಲೆಂಟ್ ಮೂಡಿನಲ್ಲಿ ಇರೋದೇಕೆ? ನಿಮ್ಮ ಅಚ್ಚೆ ದಿನದ ಆಣೆ ಪ್ರಮಾಣಗಳು ಏನಾದವು ಎಂದು ತಮ್ಮ ಕವನದಲ್ಲಿ ರಾಹುಲ್ ಪ್ರಶ್ನಿಸಿದ್ದಾರೆ. ಹಿಂದಿ ಭಾಷೆಯಲ್ಲಿ ಇರುವ ಈ ಕವನವನ್ನು ಪ್ರಾಸಬದ್ಧವಾಗಿ ಬರೆದ ರಾಹುಲ್ ತಾವೊಬ್ಬ ಉತ್ತಮ ಕವಿ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಕೆಲ ದಿನಗಳ ಹಿಂದೆ ಟ್ವಿಟರ್ನಲ್ಲಿ ಪದ್ಯ ಬರೆದಿದ್ದ ರಾಹುಲ್ ಗಾಂಧಿ ಸಾಹೇಬ್ ಕಾ ಕಮಾಲ್ ದೇಖೋ ಎಂಬ ಸಾಲಿನಿಂದ ಪ್ರಧಾನಿ ಮೋದಿಯವರನ್ನು ಹಳಿದಿದ್ರು. ರಫೇಲ್ ಡೀಲ್ನಲ್ಲಿ ಹಗರಣವಾಗಿದ್ರು, ರೂಪಾಯಿ ಮೌಲ್ಯ ಕುಸಿಯುತ್ತಿದ್ರು, ತೈಲ ಬೆಲೆ ಏರುತ್ತಿದ್ರು, ಪ್ರಧಾನಿ ತಲೆ ಕೆಡಿಸ್ಕೊಳ್ತಿಲ್ಲ, ಇದೇ ಸಾಹೇಬ ಮಾಡಿದ ಕಮಾಲ್ ಎಂದಿದ್ರು ರಾಹುಲ್ ಗಾಂಧಿ. ಮೋದಿ ಅಂಬಾನಿಯವರ ಆಟ ನೋಡಿ, ತಮ್ಮ ಸ್ವಾರ್ಥಕ್ಕಾಗಿ HALನಿಂದ ರಫೇಲ್ನನ್ನು ಕಿತ್ಕೊಂಡಿದ್ದಾರೆ. ಈ ದೇಶದ ಸೈನಿಕನ ಬಲಿದಾನಕ್ಕೆ ಬೆಲೆ ಇಲ್ಲ. ರಕ್ಷಣಾ ಸಚಿವರು ರಜೆಯಲ್ಲಿದ್ದಾಗಲೇ ಬಹುಮಹತ್ವದ ಒಪ್ಪಂದ ನಡೆದಿದೆ. ಈ ಮೂಲಕ ಮೋದಿ ಸರ್ಕಾರ ಜನರಿಗೆ ಮೋಸ ಮಾಡ್ತಿದೆ ಎಂದು ಅವರು ದೂರಿದರು. ಭಾರತವು ಫ್ರಾನ್ಸ್ ದೇಶದೊಂದಿಗೆ ಯುದ್ಧ ವಿಮಾನ ಖರೀದಿಗಾಗಿ ಮಾಡಿಕೊಂಡಿದ್ದ ಒಪ್ಪಂದವೇ ರಫೇಲ್ ಡೀಲ್. ಆದರೆ ರಫೇಲ್ ಯುದ್ಧ ವಿಮಾನಗಳ ಬಿಡಿ ಭಾಗಗಳ ತಯಾರಿಕೆಯ ಜವಾಬ್ದಾರಿಯನ್ನು HALಗೆ ನೀಡುವ ಬದಲು ಭಾರತ ರಿಲಯನ್ಸ್ ಡಿಫೆನ್ಸ್ ಇಂಡಸ್ಟ್ರಿಗೆ ಹೊಣೆ ನೀಡಿದ್ದು ವಿವಾದ ಸೃಷ್ಟಿಸಿದೆ. ರಫೇಲ್ಗೆ ಸಂಬಂಧಿಸಿದಂತೆ ಬಹುಕೋಟಿ ಅವ್ಯವಹಾರ ನಡೆದಿದೆ ಎಂದು ಕಾಂಗ್ರೆಸ್ ದೂರಿದೆ.